पेट्रोल डीजेल बेले ऐरिके खंडिसी चिक्कोडी पट्टणदल्ली जेडीएस कार्यकर्तरु प्रतिभटने नडेसी तहसीलदार मूलक सरकारक्के मनवि सल्लिसिदरु। पेट्रोल हागू डीजेल बेले हेच्चळ खंडिसी चिक्कोडी पट्टणदल्ली जेडीएस कार्यकर्तरिंद प्रतिभटने। राज्यदल्ली कोरोना भीति हेच्चळदिंद जनरु तत्तरिसि होगिद्दारे। अष्टे अल्लदे महाराष्ट्रदल्ली सुरियुत्तिरुव मळेय अब्बरक्के प्रवाहद भीति एदुरागिदे। गडियल्ली बेळे हानि हागू जनरु मनेगळन्नु कळेदुकोंडिद्दारे। तोटपट्टि हागू हळ्ळिय जनर संचारक्के साल माडि बैक् गूड्स वाहनगळन्नु खरीदिसि तम्म उपजीवन नडेसुत्तिद्दारे। आदरे केंद्र सरकार पेट्रोल मत्तु डीजेल बेले हेच्चळदिंद अवर ಉಪಜೀವನ ತೊಂದರೆಯಾಗುತ್ತಿದೆ। ಕೈಯಲ್ಲಿ ಕಾಸಿಲ್ಲ, ಆದರೆ ಅನಿವಾರ್ಯ ಕಾರಣದಿಂದ ಅವರು ಪೆಟ್ರೋಲ್ ಡೀಸೆಲ್ ಭರಿಸಲೇಬೇಕಾಗಿದೆ। ರಾಜ್ಯ ಸರ್ಕಾರ ಬಡವರಿಗೆ ತೊಂದರೆ ನೀಡುತ್ತಿದೆ, ಶ್ರೀಮಂತರಿಗೆ ಇದರಿಂದ ಯಾವುದೇ ತೊಂದರೆ ಉಂಟಾಗುತ್ತಿಲ್ಲ। ಕೂಡಲೇ ಸರ್ಕಾರ ಎಲ್ಲವನ್ನೂ ಪರಿಗಣಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕೆಂದು ಜೆಡಿಎಸ್ ಕಾರ್ಯಕರ್ತರು ಆಗ್ರಹಿಸಿದರು। ಮಹಾಪೂರದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ಒದಗಿಸಬೇಕು, ಬೆಳೆ ಹಾನಿ ಆದವರಿಗೆ ಸಹ ಸರ್ವೆ ಮಾಡಿ ಸೂಕ್ತ ಪರಿಹಾರ ಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಚಿಕ್ಕೋಡಿ ತಹಸೀಲ್ದಾರ್ ಮೂಲಕ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮನವಿ ಸಲ್ಲಿಸಿದರು। ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಕಲ್ಲಪ್ಪ ಮಗ್ಗೆನ್ನವರ್, ಕಾಡು ಪಾಟೀಲ್, ಶೀತಲ್ ಮಗ್ಗೆನ್ನವರ್, ದಯಾನಂದ ಮಠಪತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು। ಎಲ್ಲ ನದಿಗಳ ಮಹಾಪೂರ ಬಂದಾಗ ಬಿದ್ದ ಮನೆಗಳನ್ನು ABC ಅಂತ ವಿಭಾಗಿಸಿ ಪರಿಹಾರ ಕೊಡುವುದನ್ನು ಗೊತ್ತುಪಡಿಸಿದ್ದು, ಇದು ಇನ್ನೂವರೆಗೆ ಪೂರ್ಣ ಹಣ ಮುಟ್ಟಿರುವುದಿಲ್ಲ। ಆದರೆ ಅದೇ ಪ್ರಕಾರ ಪ್ರವಾಹದಿಂದ ಹಾಗೂ ಮಳೆಯಿಂದ ಆದ ಬೆಳೆ ಹಾನಿ ಇಲ್ಲಿವರೆಗೆ ದೊರಕಿಲ್ಲ। ಮನೆಗಳ ಪರಿಹಾರ, ಬೆಳೆಗಳ ಪರಿಹಾರ ಮತ್ತು ಡೀಸೆಲ್ ಪೆಟ್ರೋಲ್ ದರ ಇಳಿಸುವ ಸಲುವಾಗಿ ಸಂಬಂಧಪಟ್ಟವರಿಗೆ ಮನವಿಯನ್ನು ಕಳಿಸಿಕೊಡಬೇಕಾಗಿ ವಿನಂತಿ ಪೂರ್ವಕವಾಗಿ ಪ್ರಧಾನಮಂತ್ರಿ ಇದೀವ ಕಂಡು ಪೂರ ಏನೇನು ಪಡೆದಿದೆ।